ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು May 8. ಮೈಸೂರಿನ JLB ರಸ್ತೆಯಲ್ಲಿರುವ ಆರಾಧ್ಯ ಮಹಾಸಭಾದ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಂಸದರು, ಕೇಂದ್ರ ಮತ್ತು ರಾಜ್ಯದ ಮಾಜಿ ಸಚಿವರಾಗಿದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ರವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ಹಾಲಿ ಶಾಸಕರಾದ ಎಸ್ ಸುರೇಶ್ ಕುಮಾರ್, ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಸಾಮಾಜಿಕ ಚಿಂತಕರಾದ ಮಾ ವೆಂಕಟರಾಮ್, ವಿಧಾನ ಪರಿಷತ್ ಸದಸ್ಯರು ಹಾಗೂ ವಕ್ತಾರರಾದ ಛಲವಾದಿ ನಾರಾಯಣಸ್ವಾಮಿ, ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ರಾಜ್ಯ ಉಪಾಧ್ಯಕ್ಷರುಗಳಾದ ಎನ್ ಮಹೇಶ್, ಎಂ ರಾಜೇಂದ್ರ, ಮಾಜಿ ಮೇಯರ್ ಶಿವಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತೋಂಟದಾರ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಕೆಆರ್ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಗೋಪಾಲರಾಜೆ ಅರಸ್ ಸೇರಿದಂತೆ ಕೆಆರ್ ಕ್ಷೇತ್ರ ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯಕಾರಿಣಿಯ ಸದಸ್ಯರುಗಳು, ಮಾಜಿ ನಗರಪಾಲಿಕಾ ಸದಸ್ಯರುಗಳು, ಬಿಜೆಪಿ ಪಕ್ಷದ ಮುಖಂಡರುಗಳು, ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀನಿವಾಸ ಪ್ರಸಾದ್ ಅವರ ಧ್ವನಿ ಅಂತಂದ್ರೆ ಆ ಧ್ವನಿಗೆ ಒಂದು ಬಾಣ ಇಡೀ ರಾಜ್ಯದಲ್ಲಿ ಒಂದು ತೂಕ ಇತ್ತು. ಅವರೇನಾದ್ರು ಹೇಳ್ತಾರೆ ಅಂದ್ರೆ, ಅವರೇನಾದ್ರು ನುಡಿತಾರೆ ಅಂತಂದ್ರೆ ಆ ಒಂದು ವಾಯಿಸಿಗೆ ಅತ್ಯಂತ ಹೆಚ್ಚಿನ ತೂಕ ಇದ್ದದನ್ನ ನಾವು ಗಮನಿಸಿದ್ವಿ. ಬಂದ್ರೆ ಆ ರೀತಿಯ ಒಬ್ಬ ಶ್ರೇಷ್ಠ ನೇತಾರರನ್ನ ಕಳ್ಕೊಂಡು ನಾವು ಇವತ್ತು ಅವರ ಶ್ರದ್ಧಾಂಜಲಿಗಾಗಿ ಸೇರಿದ್ದೀವಿ. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಒಂದಷ್ಟು ನಮಗ್ ಗೊತ್ತಿದೆ ನಿಮ್ಮ ಪ್ರಾಬ್ಲಮ್ಗಳು, ನನಗೆ ತುಂಬಾ ಹೇಳೋದಕ್ಕಾಗಿಲ್ಲ. ಆದರೆ ಮಧ್ಯದಲ್ಲಿ ಎತ್ತು ಹೋಗುವುದು ಒಳ್ಳೆ ಸಂಪ್ರದಾಯ ಅಲ್ಲ. ನಮ್ಮದರಲ್ಲಿ ಯಾರೆಲ್ಲ ಆಡಿಟೋರಿಯಂ ಮೊಳಗಿದ್ದೀವಿ ಅವ್ರು ಈ ಕಾರ್ಯಕ್ರಮದ ಪೂರ್ತಿ ಇರಬೇಕು ಮೊದಲನೇ ಮನವಿ. ಹಾಗೆ ನಿಮಗೆ ವೈಯಕ್ತಿಕ ವಿಚಾರಗಳನ್ನ ತಿಳಿಸ್ಕೊಳ್ಳಿಕ್ಕೆ ಅಂತ ಬಂದಿರುವಂತವರು ಅವರು ಹೇಳಿದ ಮಾತುಗಳಿಗಿಂತ ನಿಮಗೆ ಏನಾದರೂ ಪ್ರೇರಣೆ ಆಗಿದೆ ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ ಚಪ್ಪಳೆ ಹೊಡಿಬೇಡಿ ಅಂತ. ಅದ್ರ ಒಂದು ಸಣ್ಣ ರಿಲ್ಯಾಕ್ಸೇಷನ್ ನಿಮಗೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ದಯಮಾಡಿ ಚಪ್ಪಾಳೆಯನ್ನು ಹೊಡಿ. ನಿಮಗೆ ಶ್ರೀನಿವಾಸ ಪ್ರಸಾದ್ ಅವರು ಇಷ್ಟ ಆಗಿದ್ದಾರೆ ಅನ್ನುವಂಥ ವಿಚಾರ ಮೇಲ್ಗಡೆಯವರಿಗೆ ಅವ್ರು ಹೇಳಿದಂತ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಸ್ತೀಕ್ಷವಾಗುತ್ತೆ. ಬಂದ್ರೆ ಇವತ್ತು ನಾವು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಮಾತನಾಡಿದ್ರು ಗುರುಜಿಯವರು ಕೇಳಿದ್ರು ಶ್ರೀನಿವಾಸ ಪ್ರಸಾದ್ ಮಾತ್ರ ವಾರ ಎಷ್ಟು ದಿವಸ ಮಾಡಬೇಕು ಅಂತ ಕೇಳಿದ್ರು ಆಶ್ಚರ್ಯ. ಆಮೇಲೆ ಗುರುಜಿಯವರು ನಾವು ಪ್ರಶ್ನೆ ಮಾಡಿದ್ರು ಶ್ರೀನಿವಾಸ ಪ್ರಸಾದ್ ಬಂದಂತ ಹಾಕುವಂತ ಶರ್ಟ್ ಮತ್ತೆ ಅವ್ರ ಯೋಚನೆ ಇದು ನೋಡಿ ನನಗೆ ಅನಿಸ್ತು ಅವರು ಸಿನಿಮಾ ಇರುವಂತ ಹವ್ಯಾಸ. ಆಮೇಲೆ ಅವರು ಪ್ರಶ್ನೆ ಮಾಡಿದ್ರು ಹೌದು ವಾರದ ಸಿನಿಮಾ ತಿಳಿಸಿದ್ರು ನಾಮಮಂದಿರ ಶ್ರೀನಿವಾಸ ಪ್ರಸಾದ್ ಎಂ ಜಿ ರಾಮಚಂದ್ರ ಸಿನಿಮಾ ಅಂತಂದ್ರೆ ಫಸ್ಟ್ ಡೇ ಹೋಗುವಂತ ಅಭ್ಯಾಸ ಕಲಿತಿದ್ರು. ಬಹಳ ಕಷ್ಟದಲ್ಲಿ ಟಿಕೆಟ್ ತಗೊಂಡು ಮೊದಲನೇ ದಿವಸ ಮೊದಲನೇಶ್ವರ ಹೋಗ್ಬೇಕಂತ ಹೋಗ್ತಿದ್ರು. ಎಷ್ಟು ನೋಡ್ಬೇಕಂದ್ರೆ ಶ್ರೀನಿವಾಸ ಪ್ರಸಾದ್ ಮಾತ್ರ ಜಟ್ಟೆ ಗಾಡಿಯನ್ನು ಕರ್ಕೊಂಡು ಪುನಃ ಜಟ್ಟೆ ಗಾಡಿಯನ್ನು ವಾಪಸ್ ಕರ್ಕೊಂಡು ಮಸಾಲೆ ದೋಸೆ ತಿನ್ನಿಸಿ ಎಲ್ಲ ಮಾಡ್ತೀವಿ. ಈಗ ನಾವು ಬಹಳ ಆತ್ಮೀಯವಾಗಿ 1985 ಸಹ ನಾವು ಒಟ್ಟೊಟ್ಟು ನಾವು ಬೆಳೆದಿದ್ದೀವಿ. ಸಂಘರ್ಷಿಕರಾಗಿ ಶಿಕ್ಷಣ ಆಯ್ಕೊಂಡ್ರೆ ಮತ್ತೆ ಅಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಿ ಹೇಗೆ ಮಾತಾಡಬೇಕು, ಹೇಗೆ ನಾವು ಸಮಾಜದ ಸಂಘಟನೆ ಮಾಡಬೇಕು, ಜನಗಳನ್ನ ಹೇಗೆ ಶಾಲೆ ಕುರಿತು ಯುವಕರನ್ನು ಹೇಗೆ ಕರ್ಕೊಂಡು ಬರಬೇಕು ಅನ್ನೋದೆಲ್ಲವೂ ಸಹ ಮಾತಾಡ್ಕೊಂಡು ಅಶೋಕ ಗೊತ್ತಿದೆ. ಹಿಂದಿನ ದಿನಗಳಲ್ಲಿ ಅಲ್ಲಿ ರಸ್ತೆಗಳೇ ಇರಲಿಲ್ಲ, ಮೆಟ್ರೋ ರಸ್ತೆ ಇತ್ತು, ಅಲ್ಲದೆ ಗುಂಡಿಗಳು ಇತ್ತು. ಮತ್ತೆ ಶೌಚಾಲಯ ಹೋಗ್ಬೇಕಾದ್ರೆ ಅಲ್ಲಿ ಮನೆ ಇಲ್ಲದೆ ಆ ವೆಂಟಿಲೇಷನ್ ಇಷ್ಟೊಂದು ಬಹಳ ಒಂಥರ ಕಣ್ಣಿಯ ವಾತಾವರಣ ಮತ್ತೆ ಜನಗಳಲ್ಲಿ ಬಹಳ ಕಣ್ಣೀರಾಗಿದ್ದ ಅವರೇ ಆದಂತಹ ಒಂದು ಕೆಲವು ಆಚರಣೆಗಳು ಪದ್ಧತಿಗಳು ಇದೆಲ್ಲ ಅದು ದೈವ ಭಕ್ತಿ ಮಾತ್ರ ಅಷ್ಟೊಂದು ಜನ ಬಹಳ ದೈವ ಭಕ್ತರು ಶ್ರದ್ಧಾ ಭಕ್ತರು ಮತ್ತೆ ಇಷ್ಟು ಪ್ರಾಣ
ಸಂಬಂಧವಾಗಿ ಅನೇಕ ಮಾತುಗಳನ್ನ ಜಗೋತ್ಸವ ಈ ಎಲ್ಲರಿಗೂ ಸಹ ವ್ಯವಸ್ಥೆ ಮಾತ್ರ ಸರಿಯುವುದಿಲ್ಲ, ವಿದ್ಯಾಭ್ಯಾಸವೂ ಬಹಳ ಕಡಿಮೆ ಹೋಗುತ್ತಿದ್ದು. ನಾವೆಲ್ಲ ನಿಶ್ಚಯ ಮಾಡಬಹುದು. ನಾನು ಒಂದು ಯುವಕ ಸಂಘವನ್ನು ನಾವು ಪ್ರಾರಂಭ ಮಾಡಬೇಕು. ಯುವಕ ಸಂಘವನ್ನು ಪ್ರಾರಂಭ ಮಾಡಿ ಅವರ ದಿನಗಳಲ್ಲಿ ಬಹಳ ಬಲಿಷ್ಠವಾಗಿ ಯುವಕರ ಒಂದು ಮುಟ್ಟಬೇಕು ಕೆಲಸ ಮಾಡಿದ್ದೇವೆ. ನನಗನ್ಸುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಶ್ರೀನಿವಾಸ ಪಾಸ್ತಿದ್ದಾರೆ ಅತ್ಯಂತ ಬಹಳ ಶ್ರದ್ಧೆ ಮತ್ತು ಗೌರವ ಇತ್ತು. ಅಟಲ್ ಜಿ ಅವರು ಮೈಸೂರಿಗೆ ಬರುವಂತಹ ಸಂದರ್ಭ ಅವರ ಪೋಸ್ಟರ್ ಅನ್ನ ನಾವು ಎಲ್ಲರಿಗೂ ಹಚ್ಚಿದ್ದು ಆ ಕಾರ್ಯಕ್ರಮ ಬಂದಿಲ್ಲ. ಅಶೋಕ ಸರ್ಕಲ್ ಬಲ್ಲಾರ್ ಸರ್ಕಲ್ ದೊಡ್ಡ ಸ್ತಂಭ ಇದೆ, ಆ ಸ್ತಂಭ ಮೇಲೆ ಅಟಲ್ ಜಿ ಅವರ ಪೋಸ್ಟರ್ ಸೇರಿದ ನಮ್ಗೆ ಯಾರು ಹೋಗೋದೇ ಆಗಲ್ಲ. ಒಂದು ಹೇಳಿ ಕಳಿಸಿದ್ರು ಶ್ರೀನಿವಾಸ ಪ್ರಸಾದ್ ಅಭಿಮಾನ ಅಟಲ್ ಜಿ ಅವರಿಗೆ ಹೊಂದಿದ್ದರು. ಮತ್ತೆ ವಿಕ್ರಮ ಸಂಘದ ವಿಕ್ರಮ ಆಗಲಿಂದ ಪ್ರತಿ ಪೇಜು ಸಹ ಓದಿದ್ರು, ಪ್ರತಿ ಪೇಜು ಓದಿ ಅವರು ಮನನ ಮಾಡ್ತಿದ್ರು. ಅರಿವಿದೆ ಮತ್ತೆ ಶೋಷಣೆಗೆ ಒಳಗಾದ ಸಮುದಾಯಗಳಿರ್ಬೋದು ವ್ಯಕ್ತಿಗಳಿರ್ಬೋದು ಅವ್ರ ಪ್ರಶ್ನೆ ಬಂದಾಗ ಒಂಚೂರು ಕೂಡ ರಾಜಿ ಮಾಡಿಕೊಳ್ಳದಿದ್ದ ವ್ಯಕ್ತಿ ಶ್ರೀ ಶ್ರೀನಿವಾಸ ಪ್ರಸಾದ್. ಅವರ ಮಾತು ಹಾಗೆ ಇರ್ತಾ ಇತ್ತು, ಅವರ ವಿಚಾರ ಹಾಗೆ ಇರ್ತಾ ಇತ್ತು ಎಂದೂ ಕೂಡ ಆ ಮಾತಿನ ಗಾಂಭೀರ್ಯದಲ್ಲಿ ನಾನು ವ್ಯತ್ಯಾಸ ಕೊಡಲೇ ಇಲ್ಲ. ಯಾಕಂದ್ರೆ ಇವತ್ತು ನಾವು ರಾಜಕಾರಣದಲ್ಲಿ ಮಾತಿನಲ್ಲಿ ಗಾಂಭೀರ್ಯವನ್ನ ಮೂರು ಹುಡುಕು ಹಾಕೊಂಡು ಹುಡುಕಿದೆ ಅಂತ ಸ್ಥಿತಿ ನಾವಿದ್ದೀವಿ. ಆದ್ರೆ ಶ್ರೀನಿವಾಸ ಪ್ರಸಾದ್ ಅವರು ಗಾಂಭೀರ್ಯದಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವ ಒಂದು ನಿಜವಾದ ಜನನಾಯಕ ಆಗಿದ್ದರು. ಅವರ ಲೋಕಸಭಾ ಪಕ್ಷದ ಅವರ ಸದಸ್ಯರಾಗಿ ಅವರ ಅಭಿವಾದಗಳು ನಮ್ಮ ಚಾಮರಾಜನಗರದಲ್ಲಿ ಲೈಬ್ರರಿ ಕೂಡ ನಡೆಸಿಕೊಂಡರು. ಸಿಕ್ಕಾಗೆಲ್ಲ ಕೂಡ ಅವರು ಚಾಮರಾಜನಗರದ ವಿವಿಧ ತಾಲೂಕುಗಳ ಬಗ್ಗೆ ಮಾತಾಡ್ತಾ ಇದ್ದರು, ಒಟ್ಟಾರೆ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದರು, ತಮ್ಮ ನೇರ ವಿಷ್ಣು ಗುರಿಗಳಿಂದ ಹೇಳ್ತಾ ಇದ್ದು ನನಗೆ ಇನ್ನೂ ಕೂಡ ಮನಸ್ಸನ್ನು ಹಾಕಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.